ನಮಸ್ಕಾರ ಸ್ನೇಹಿತರೆ, ಕೋಸ್ಟ್ ಟು ಕೋಸ್ಟ್ ಎಂಬ ಒಂದು ರೇಡಿಯೋ ಶೋ. ಇದು ನಮ್ಮ ಭಾರತದಲ್ಲಿ ಪ್ರಸಾರವಾಗುವ ರೇಡಿಯೋ ಶೋಗಳ ಥರ ಅಲ್ಲ. ಇಲ್ಲಿ ಹೆಚ್ಚು ನಿಗೂಢಗಳ ಬಗ್ಗೆ ಮಾತನಾಡೋದ್ರಿಂದ ಇದು ಗುಪ್ತಚರ ಮತ್ತು ರಹಸ್ಯ ಆಧಾರಿತ ಕಾರ್ಯಕ್ರಮವಾಗಿರುತ್ತೆ. ಇಲ್ಲಿ ಬರುವ ಎಲ್ಲ ಪ್ರಕರಣಗಳ ಪೈಕಿ ಒಂದು ಪ್ರಕರಣ ನಿಗೂಢ ಪ್ರೇಮಿಗಳನ್ನು ಬೆಚ್ಚಿ ಬಿಡಿಸುತ್ತೆ. ಆ ಪ್ರಕರಣದ ಹೆಸರೇ ದ ಮಿಸ್ಟ್ರಿ ಆಫ್ ಮೆಲ್ಸ್ ಹೋಮ್. ಅದು 1997 ಮೆಲ್ ವಾಟರ್ಸ್ ಎಂಬ ವ್ಯಕ್ತಿ ಒಂದು ನಿಗೂಢವಾದ ಹೋಲಿನ ಬಗ್ಗೆ ಆ ರೇಡಿಯೋದ ನಿರೂಪಕನಿಗೆ ಹೇಳಲಾಗತ್ತೆ. ಮೆಲ್ನ ಪ್ರಕಾರ 1980 ಈ ಹೋಲನ್ನ ಸುತ್ತಮುತ್ತಲಿನ ಜನ ಕಸವನ್ನ ಹಾಕಲು ಉಪಯೋಗಿಸ್ತಾ ಇರ್ತಾರೆ. ಅಲ್ಲಿದ್ದ ಜನರ ಅಭಿಪ್ರಾಯವೇನೆಂದ್ರೆ ಈ ಹೋಲ್ ಬಾಟಮ್ಲೆಸ್ ಆಗಿರುತ್ತೆ. ಅಂದರೆ ಈ ಹೋಲಿಗೆ ಕೊನೆ ಅನ್ನೋದೇ ಇರಲ್ಲ. ಯಾಕಂದರೆ ಯಾವುದೇ ಹೋಲ್ನಲ್ಲಿ ಯಾವುದಾದ್ರೂ ವಸ್ತುವನ್ನು ಹಾಕಿದಾಗ ಅದು ಯಾವಾಗ ಅದರ ಬಾಟಮ್ನ ಹಿಟ್ ಮಾಡುತ್ತೋ ಆವಾಗ ಸೌಂಡ್ ಬಂದೇ ಬರುತ್ತೆ. ಆದರೆ ಈ ಹೋಲ್ನಲ್ಲಿ ಯಾವುದೇ ವಸ್ತುವನ್ನು ಹಾಕಿದಾಗ ಸೌಂಡ್ ಬರ್ತಾ ಇರಲಿಲ್ಲ. ಹಾಗೂ ಯಾವುದೇ ಹೋಲಿನ ಕಡೆ ಮುಖ ಮಾಡಿ ಕೂಗಿದಾಗ ನಾರ್ಮಲಿ ಎಕೋ ಬಂದೇ ಬರುತ್ತೆ. ಆದರೆ ಈ ಹೋಲ್ನಲ್ಲಿ ಯಾವುದೇ ಎಕೋ ಕೂಡ ಬರ್ತಾ ಇರಲಿಲ್ಲ. ಆದ್ದರಿಂದ ಈ ಹೋಲಿನ ರಹಸ್ಯವನ್ನು ತಿಳಿದುಕೊಳ್ಳೋದಕ್ಕೆ ಮೆಲ್ ಈ ಪ್ರಾಪರ್ಟಿಯನ್ನು 1993 ಖರೀದಿಸ್ತಾರೆ. ಪ್ರಾರಂಭದಲ್ಲಿ ಮೆಲ್ ಹಾಗೂ ಅವರ ಕುಟುಂಬಸ್ಥರು ಈ ಹೋಲನ್ನು ಕಸವನ್ನು ಹಾಕಲು ಉಪಯೋಗಿಸ್ತಿರ್ತಾರೆ. ಕಸವನ್ನು ಹಾಕ್ತಾ ಹಾಕ್ತಾ ನಿಜವಾಗಲೂ ಈ ಹೋಲ್ ಬಾಟಮ್ಲೆಸ್ಸಾ, ಈ ಹೋಲಿಗೆ ಕೊನೆನೇ ಇಲ್ವಾ ಎಂಬ ಪ್ರಶ್ನೆ ಮೆಲ್ಗೆ ಪ್ರತಿದಿನ ಕಾಡ್ತಾ ಇರುತ್ತೆ. ಹಾಗಾಗಿ ಒಂದು ದಿನ ಮೆಲ್ ಆ ಹೋಲಿನ ಹಿಂದೆ ಇರುವ ನಿಗೂಢವನ್ನು ತಿಳಿದುಕೊಳ್ಳಲು ತಮ್ಮ ಬಳಿ ಇದ್ದ ಫಿಶಿಂಗ್ ರೋಪನ್ನು ಹೋಲಿನೊಳಗಡೆ ಹಾಕ್ತಾರೆ. ಹಾಕಿ ರೋಪನ್ನು ಅದರ ಒಳಗೆ ಬಿಡೋದಕ್ಕೆ ಶುರು ಮಾಡ್ತಾರೆ. ಆದರೆ ರೋಪ್ ಎಷ್ಟೇ ಒಳಗೆ ಹೋದರೂ ಆ ಹೋಲಿನ ಕೊನೆ ಸಿಗ್ತಿರಲಿಲ್ಲ. ಅಫಿಷಿಯಲಿ ಪ್ರಪಂಚದ ಡೀಪೆಸ್ಟ್ ಹೋಲ್ ಯಾವುದಂದರೆ ಕೋಲಾ ಸೂಪರ್ ಡೀಪ್ ಬೋರ್ ಹೋಲ್. ಇದರ ಆಳ ಸುಮಾರು 12 ಕಿಲೋಮೀಟರ್. ಆದರೆ ಮೆಲ್ ವಾಟರ್ಸ್ನ ಪ್ರಕಾರ ಈ ಹೋಲ್ನಲ್ಲಿ ಅವರು ಸುಮಾರು 24 ಕಿಲೋಮೀಟರ್ವರೆಗೂ ದಾರವನ್ನು ಬಿಟ್ಟಿರ್ತಾರೆ. ಆದರೂ ಸಹ ಈ ಹೋಲಿನ ಕೊನೆ ಸಿಕ್ಕಿರಲಿಲ್ಲ. ಇದನ್ನು ನೋಡಿ ಮೆಲ್ ವಾಟರ್ಸ್ಗೆ ಈ ಹೋಲ್ನಲ್ಲಿ ಅಂಥದ್ದೇನೋ ನಿಗೂಢತೆ ಅಡಗಿದೆ ಅಂತ ಗೊತ್ತಾಗತ್ತೆ. ಇದರ ಜೊತೆಗೆ ಮೆಲ್ ಸಾಕಿದಂಥ ನಾಯಿ ಈ ಹೋಲನ್ನು ನೋಡಿ ತುಂಬ ಭಯ ಪಡೆದುಕೊಂಡಿರುತ್ತೆ. ಈ ಹೋಲನ್ನು ನೋಡಿದಾಗಲೆಲ್ಲ ಓಡಿ ಹೋಗ್ತಾ ಇರುತ್ತೆ. ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ಸ್ನ ಪ್ರಕಾರ ಸಾಮಾನ್ಯವಾಗಿ ನಾಯಿಗಳಿಗೆ ಪ್ಯಾರಾನಾರ್ಮಲ್ ಅಂದರೆ ಅತಿಸಾಮಾನ್ಯ ವಿಷಯಗಳ ಬಗ್ಗೆ ಡಿಟೆಕ್ಟ್ ಮಾಡುವ ಸೆನ್ಸನ್ನು ಹೊಂದಿರುತ್ತಂತೆ. ಇದನ್ನೆಲ್ಲ ನೋಡಿದ ಮೆಲ್ ಆ ಹೋಲಿನ ಹತ್ತಿರದಲ್ಲಿರುವ ಹಳ್ಳಿಗೆ ಹೋಗ್ತಾರೆ. ಅಲ್ಲಿದ್ದ ಜನರಿಗೆ ನನ್ನ ಪ್ರಾಪರ್ಟಿಯಲ್ಲಿ ಒಂದು ವಿಚಿತ್ರವಾದ ಒಂದು ಹೋಲಿದೆ, ಆ ಹೋಲಿನ ಬಗ್ಗೆ ನಿಮಗೇನಾದರೂ ಗೊತ್ತಾ ಅಂತ ಕೇಳೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿನ ಜನರು ವಿಚಿತ್ರ ವಿಚಿತ್ರ ಕಥೆಗಳನ್ನು ಹೇಳೋದಕ್ಕೆ ಶುರು ಮಾಡ್ತಾರೆ. ಅದರಲ್ಲಂತೂ ಒಬ್ಬ ವ್ಯಕ್ತಿ ಹೇಳೋದೇನೆಂದರೆ, ನನ್ನ ನಾಯಿ ಸತ್ತು ಹೋಗಿತ್ತು, ಅದರಿಂದ ಅದರ ಹೆಣವನ್ನು ಆ ಹೋಲ್ನಲ್ಲಿ ಹಾಕಿದ್ದೆ. ಆದರೆ ಒಂದು ದಿನದ ನಂತರ ಅದೇ ನಾಯಿಯನ್ನು ನಮ್ಮ ಮನೆ ಬಳಿ ನಾನು ನೋಡಿದ್ದೆ ಅಂತ ಹೇಳ್ತಾನೆ. ಆಗ ಮೆಲ್ಸ್ ಆ ವ್ಯಕ್ತಿಗೆ ನಿನ್ನದೇ ಆ ನಾಯಿ ಅಂತ ಹೇಗೆ ಕಂಡಿಡಿದೆ ಅಂತ ಕೇಳ್ತಾರೆ. ಆಗ ವ್ಯಕ್ತಿ, ನನ್ನ ನಾಯಿಗೆ ಎ ಲೆಟರ್ ಬೆಲ್ಟನ್ನು ಹಾಕಿದ್ದೆ, ಈ ನಾಯಿಯ ಕತ್ತಲು ಅದೇ ಎ ಲೆಟರ್ ಬೆಲ್ಟ್ ಇತ್ತು, ಹಾಗೂ ಅದರ ಕಲರ್ ಕೂಡ ಸೇಮ್ ನನ್ನ ನಾಯಿ ಥರನೇ ಇತ್ತು ಅಂತ ಹೇಳ್ತಾನೆ. ಇದನ್ನು ಕೇಳಿದ ಮೆಲ್ಸ್ಗೆ, ಸತ್ತಿರುವ ಜೀವವನ್ನು ಬದುಕಿಸುವ ಶಕ್ತಿ ಈ ಹೋಲ್ ಹೊಂದಿದೆಯಾ ಎಂಬ ಪ್ರಶ್ನೆ ಕಾಡ್ತಾ ಇರುತ್ತೆ. ಇಷ್ಟೆಲ್ಲ ಅನುಭವದ ನಂತರ ಮೆಲ್ ಆ ರೇಡಿಯೋ ಶೋಗೆ ಬರ್ತಾರೆ. ಇದರ ಬಗ್ಗೆ ನಾನು ಪ್ರಾರಂಭದಲ್ಲೇ ಹೇಳಿದ್ದೆ. ಯಾವಾಗ ಮೆಲ್ ಈ ಹೋಲಿನ ರಹಸ್ಯದ ಬಗ್ಗೆ ಇಡೀ ಪ್ರಪಂಚಕ್ಕೆ ಹೇಳ್ತಾರೋ ಅವತ್ತಿನಿಂದ ವಿಚಿತ್ರ ವಿಚಿತ್ರ ಘಟನೆಗಳು ನಡೆಯೋದಕ್ಕೆ ಶುರುವಾಗುತ್ತೆ. ಒಂದು ದಿನ ಬೆಳಗ್ಗೆ ಮೆಲ್ ಆ ಹೋಲಿನ ಬಳಿ ರಿಸರ್ಚ್ ಮಾಡೋದಕ್ಕೆ ಹೋಗಿರ್ತಾರೆ. ಆಗ ಕಪ್ಪು ಕೋಟ್ ಧರಿಸಿದ್ದ ಇಬ್ಬರು ಇವರ ಮನೆ ಬಳಿ ಬರ್ತಾರೆ. ಬಂದು ಮೆಲ್ಗೆ ಇನ್ನು ಮುಂದೆ ಆ ಹೋಲಿನ ಬಳಿ ಹೋಗಂಗಿಲ್ಲ, ಯಾಕಂದರೆ ಅದು ಗೌರ್ಮೆಂಟ್ ಪ್ರಾಪರ್ಟಿ ಅಂತ ಹೇಳ್ತಾರೆ. ಆದರೆ ಮೆಲ್ ಇದು ಯಾವುದೇ ಗೌರ್ಮೆಂಟ್ ಪ್ರಾಪರ್ಟಿ ಅಲ್ಲ, ಇದು ನನ್ನ ಪ್ರಾಪರ್ಟಿ ಅಂತ ವಾದಿಸ್ತಾರೆ. ಆದರೂ ಕೂಡ ಮೆಲ್ಸ್ಗೆ ಅಲ್ಲಿದ್ದ ಇಬ್ಬರು, ಆ ಹೋಲಿನ ಬಳಿ ಒಂದು ಪ್ಲೇನ್ ಕ್ರಾಶ್ ಆಗಿದೆ, ಅದರ ಇನ್ವೆಸ್ಟಿಗೇಷನ್ಗೆ ನಾವು ಬಂದಿದ್ದೀವಿ, ಇದರಿಂದ ಪಬ್ಲಿಕ್ಕಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಅದಕ್ಕೆ ನಿನ್ನ ಮನೆಯನ್ನು ಶಿಫ್ಟ್ ಮಾಡು, ಮತ್ತು ನೀನು ಆ ಹೋಲ್ನಿಂದ ದೂರ ಇರು, ನಿನ್ನ ಪ್ರಾಪರ್ಟಿಯನ್ನು ನಾವು ತಗೋತೀವಿ ಅಂತ ಹೇಳ್ತಾರೆ. ಆಗ ಮೆಲ್ಗೆ ಗೊತ್ತಾಗತ್ತೆ, ಇವರು ಆ ಹೋಲಿಗೋಸ್ಕರನೇ ಈ ಬಂದಿರೋದು, ಆ ಹೋಲಿನ ಬಗ್ಗೆ ಇವರಿಗೆ ರೇಡಿಯೋದಿಂದನೇ ತಿಳಿದಿರೋದು ಅಂತ ಗೊತ್ತಾಗತ್ತೆ. ಅಲ್ಲಿದ್ದ ಇಬ್ಬರು ಮೆಲ್ಸ್ಗೆ, ನೀನೇನಾದರೂ ಮನೆಯನ್ನು ಶಿಫ್ಟ್ ಮಾಡಿಲ್ಲ ಅಂದರೆ ನಿನ್ನ ಅರೆಸ್ಟ್ ಮಾಡ್ತೀವಿ, ಗೌರ್ಮೆಂಟಿಗೆ ನಿನ್ನ ಮನೆಯಲ್ಲಿ ಮೆಟಾ ಡ್ರಗ್ಸ್ ಇಟ್ಟಿದ್ಯಾ ಅಂತ ಹೇಳ್ತೀವಿ ಅಂತ ಹೆದರಿಸ್ತಾರೆ. ಆದರೆ ನಿಜವಾಗ್ಲೂ ಮೆಲ್ನ ಮನೆಯಲ್ಲಿ ಯಾವುದೇ ಡ್ರಗ್ಸ್ ಇರೋದಿಲ್ಲ.
ಕೊನೆಗೆ ಅಲ್ಲಿದ್ದ ಇಬ್ಬರು ಮೆಲ್ವಾಟರ್ಸ್ನ ದೂರವಿಡೋದಕ್ಕೆ $2.5 lakh ಅಂದರೆ ಸುಮಾರು 1.5 crore rupees ಕೊಡ್ತೀನಿ, ಈ ಜಾಗ ಮಾತ್ರ ಅಲ್ಲ ಅಮೇರಿಕಾವನ್ನೇ ಬಿಟ್ಟು ಹೋಗು ಅಂತ ಹೇಳ್ತಾರೆ. ಆ ಸಮಯದಲ್ಲಿ ಮೆಲ್ ಆರ್ಥಿಕವಾಗಿ ಉತ್ತಮವಾಗಿರಲಿಲ್ಲ, ಹಾಗಾಗಿ ಅವರ ಆಫರನ್ನು ಅಕ್ಸೆಪ್ಟ್ ಮಾಡಿ ಅಮೇರಿಕಾವನ್ನು ಬಿಟ್ಟು ಆಸ್ಟ್ರೇಲಿಯಾಗೆ ಹೋಗ್ತಾರೆ. ಆದರೆ ಆಸ್ಟ್ರೇಲಿಯಾದಲ್ಲಿ ಕೆಲ ವರ್ಷಗಳ ನಂತರ ಇವರಿಗೆ ಹೋಮ್ ಸಿಕ್ನೆಸ್ ಕಾಡೋದಕ್ಕೆ ಶುರು ಆಗುತ್ತೆ. ಹೋಮ್ ಸಿಕ್ನೆಸ್ ಅಂದರೆ ಯಾವುದೇ ರೀತಿಯ ಕಾಯಿಲೆ ಅಲ್ಲ, ಇದು ಒಂಥರ ಸೈಕೋಲಜಿಕಲ್ ಎಫೆಕ್ಟ್ ಅಷ್ಟೇ. ಬಹಳ ವರ್ಷಗಳಿಂದ ಒಂದು ಜಾಗದಲ್ಲಿದ್ದು ನಾವೇನಾದರೂ ಬೇರೆ ಜಾಗಕ್ಕೆ ಶಿಫ್ಟ್ ಆದಾಗ ಮತ್ತೆ ವಾಪಸ್ ಅದೇ ಹಳೆ ಜಾಗಕ್ಕೆ ಹೋಗಬೇಕಂತ ಅನಿಸುತ್ತೆ. ಇದನ್ನೇ ನಾವು ಹೋಮ್ ಸಿಕ್ನೆಸ್ ಅಂತ ಕರಿತೀವಿ. ಆದ್ದರಿಂದ ಮೆಲ್ ಅವರ ಫ್ಯಾಮಿಲಿ ಜೊತೆ ಅಮೇರಿಕಾಗೆ ವಾಪಸ್ ಬರ್ತಾರೆ. ಅವರ ಮಕ್ಕಳಿಗೆ ನೀವು ಅಪಾರ್ಟ್ಮೆಂಟ್ಗೆ ಹೋಗಿ ನಾನು ಆಮೇಲೆ ಬರ್ತೀನಿ ಅಂತ ಹೇಳಿ ಟ್ಯಾಕ್ಸಿಯನ್ನು ಬುಕ್ ಮಾಡಿ ಕಳಿಸ್ತಾರೆ. ಆದರೆ ವಾಸ್ತವವಾಗಿ ಮೆಲ್ ತಮ್ಮ ಹಳೆಯ ಮನೆಯನ್ನು ಪರಿಶೀಲಿಸಬೇಕಾಗಿರುತ್ತೆ. ಆದ್ದರಿಂದ ಅವರು ಬಸ್ನಲ್ಲಿ ಅವರ ಮನೆ ಕಡೆ ಹೋಗಲು ಪ್ರಾರಂಭಿಸ್ತಾರೆ. ಆದರೆ ದಾರಿ ಮಧ್ಯದಲ್ಲಿ ಮೆಲ್ ಅಚಾನಕ್ಕಾಗಿ ಬಸ್ನಲ್ಲಿ ಪ್ರಜ್ಞೆ ತಪ್ತಾರೆ. ಇವರಿಗೆ ಪ್ರಜ್ಞೆ ಬಂದ ಮೇಲೆ ಗೊತ್ತಾಗುತ್ತೆ ಅದಾಗಲೇ 12 ದಿನ ಮುಗಿದಿದೆ, 12 ದಿನಗಳ ಕಾಲ ಪ್ರಜ್ಞೆ ತಪ್ಪಿದ್ದೆ ಅಂತ ತಿಳಿದು ಬರುತ್ತೆ. ಆಸ್ಪತ್ರೆಯಲ್ಲಿ ಎದ್ದು ನೋಡಿದಾಗ ಅಲ್ಲಿನ ಸರ್ಕಾರವೇ ಮೆಲ್ಲನ್ನು ಅಡ್ಮಿಟ್ ಮಾಡಿರುವುದು ತಿಳಿದು ಬರುತ್ತೆ. ಹಾಗೂ ಇಲ್ಲಿ ಮೆಲ್ನ ದೇಹದ ಮೇಲೆ ಹೆಚ್ಚು ಗಾಯಗಳಾಗಿರುತ್ತೆ. ನಿಜವಾಗಿಯೂ ಮೆಲ್ಗೆ ಆಗಿದ್ದಾದರೂ ಏನು ಎಂಬುದರ ಕುರಿತು ಆಸ್ಪತ್ರೆಯಲ್ಲಿ ಕೇಳಿದಾಗ ಅಲ್ಲಿದ್ದ ವೈದ್ಯರು ಅದರ ಬಗ್ಗೆ ಹೆಚ್ಚು ಸ್ಪಷ್ಟನೆ ನೀಡೋದಿಲ್ಲ. ತಕ್ಷಣ ಮೆಲ್ ಆಸ್ಪತ್ರೆಯಿಂದ ಆಚೆ ಬಂದು ಹತ್ತಿರದಲ್ಲೇ ಇದ್ದಂಥ ತನ್ನ ಸಹೋದರಿಗೆ ಫೋನ್ ಮಾಡಿ ನಡೆದಿದ್ದಂತಹ ಘಟನೆಯನ್ನು ಹೇಳ್ತಾರೆ. ಇದಾದ ತಕ್ಷಣ ಆ ಹೋಲಿರುವಂಥ ಪ್ರಾಪರ್ಟಿಗೆ ಹೋಗ್ತಾರೆ. ಏನಂದರೆ ಇವರಿಗೆ ಅಡ್ಮಿಟ್ ಮಾಡಿದಂಥ ಹಾಸ್ಪಿಟಲ್ಗೂ ಹಾಗೂ ಆ ಹೋಲಿರುವ ಪ್ರಾಪರ್ಟಿಗೂ ಕೇವಲ 500 meters ಮಾತ್ರ ದೂರವಿರುತ್ತೆ. ಆ ಪ್ರಾಪರ್ಟಿಯಲ್ಲಿ ಇರುವಂತಹ ಇವರ ಹಳೆಯ ಮನೆ ಈಗ ಅಲ್ಲಿ ಇರೋದಿಲ್ಲ. ಅಲ್ಲಿದ್ದ ಆಫೀಸರ್ಸ್ ಮೆಲ್ಗೆ ಈಗ ಈ ಜಾಗ ಸೀಸ್ ಆಗಿದೆ, ಈಗ ಇದು ಗೌರ್ನಮೆಂಟ್ ಪ್ರಾಪರ್ಟಿ ಅಂತ ಹೇಳ್ತಾರೆ. ಇದನ್ನೆಲ್ಲ ನೋಡಿದ ಮೆಲ್ ಕೋಪದಿಂದ ಆ ಆಫೀಸರ್ಸ್ ಮೇಲೆ ಸೇಡು ತೀರಿಸ್ಕೊಳ್ಳೇಬೇಕು ಅಂತ ನಿರ್ಧರಿಸ್ತಾರೆ. ಇದರ ಮೇಲೆ ಮತ್ತೆ ಮೆಲ್ ಕೋಸ್ಟ್ ಟು ಕೋಸ್ಟ್ AM ರೇಡಿಯೋ ಶೋಗೆ ಕಾಂಟ್ಯಾಕ್ಟ್ ಮಾಡಿ ನಡೆದಿದ್ದೆಲ್ಲ ಹೇಳ್ತಾರೆ. ಹಾಗೂ ಮೆಲ್ ಮತ್ತು ಆ ರೇಡಿಯೋ ಶೋದ ನಿರೂಪಕ ಒಟ್ಟಿಗೆ ಸೇರಿ ಆ ಹೋಲಿನ ಹತ್ತಿರದಲ್ಲಿದ್ದ ಊರಿಗೆ ಹೋಗಿ ಅಲ್ಲಿದ್ದ ಜನರನ್ನು ಭೇಟಿ ಮಾಡ್ತಾರೆ. ಜನರ ಪ್ರಕಾರ ಮೆಲ್ ಆ ಪ್ರಾಪರ್ಟಿಯನ್ನು ಬಿಟ್ಟು ಹೋದ್ಮೇಲೆ ಆ ಜಾಗದಲ್ಲಿ ಹಲವಾರು ಮಿಲಿಟರಿ ಹೆಲಿಕಾಪ್ಟರ್ಗಳು ಕಾಣಿಸ್ತಾ ಇತ್ತು, ಮತ್ತೆ ಆ ಹೋಲಿನ ಸುತ್ತಮುತ್ತಲೂ ಬಹಳ ಶಬ್ದ ಬರ್ತಾ ಇತ್ತು ಅಂತ ತಿಳಿಸ್ತಾರೆ. ಇದಾದ ಮೇಲೆ ನಡೆದಿದ್ದಂತಹ ಘಟನೆಗಳ ಬಗ್ಗೆ ರೇಡಿಯೋ ಕಾರ್ಯಕ್ರಮದ episode 2 ಹೇಳಲಾಗುತ್ತೆ. ಇದಾದ ನಂತರ ಮೆಲ್ ಪ್ರಪಂಚದಾದ್ಯಂತ ಈ ರೀತಿ ಇರುವ ಹೋಲನ್ನು ಹುಡುಕಲು ಹೋಗ್ತಾರೆ. ಅದೃಷ್ಟವಶ ದೂರದ ಹಳ್ಳಿಯಲ್ಲಿ ಇದರಂತೆ ಇರುವ ಮತ್ತೊಂದು ಹೋಲ್ ಇವರಿಗೆ ಕಂಡು ಬರುತ್ತೆ. ಆ ಹೋಲ್ನ ಬಳಿ ಇವರು ಹೋಗಿ ಮಾಡಿದಂತಹ ಮೊದಲ ಕೆಲಸ ಅಂದರೆ ಕೂಗೋದು. ಆ ಹೋಲಿನಂತೆ ಈ ಹೋಲ್ನಲ್ಲೂ ಯಾವುದೇ ರೀತಿಯ ಎಕೋ ಬರೋದಿಲ್ಲ. ಎರಡು ಹೋಲು ಸಹ ಒಂದೇ ರೀತಿಯ ಹೋಲ್ ಅಂತ ತಿಳಿಯುತ್ತೆ. ಮೊದಲನೇ ಹೋಲ್ ಸರ್ಕಾರದ ವಶದಲ್ಲಿರುತ್ತೆ, ಆದರೆ ಈ ಎರಡನೇ ಹೋಲ್ನ ಬಗ್ಗೆ ಯಾರಿಗೂ ಸಹ ತಿಳಿದಿರಲಿಲ್ಲ. ಹಾಗಾಗಿ ಮೆಲ್ ಮತ್ತೆ ಆ ರೇಡಿಯೋ ಕಾರ್ಯಕ್ರಮದ ನಿರೂಪಕ ಇದರ ಮೇಲೆ ಪ್ರಯೋಗಗಳನ್ನು ಮಾಡಲು ಪ್ರಾರಂಭಿಸ್ತಾರೆ. ಅದರ ಫಲಿತಾಂಶ ಬಹಳ ಭಿನ್ನವಾಗಿರುತ್ತೆ. ಮೊದಲನೇದಾಗಿ ಒಂದು ಉದ್ದನೆಯ ದಾರದ ಸಹಾಯದಿಂದ ಮೇಕೆಯನ್ನು ಆ ಹೋಲ್ನ ಒಳಗೆ ಕಳಿಸಲಾಗುತ್ತೆ. ನಂತರ ಮೇಕೆನ ಮೇಲೆಳೆದಾಗ ಆ ಮೇಕೆ ವಿಚಿತ್ರ ಶಬ್ದವನ್ನು ಮಾಡಲು ಪ್ರಾರಂಭಿಸುತ್ತೆ. ಸ್ವಲ್ಪ ಸಮಯದ ನಂತರ ಅದು ಸತ್ತು ಹೋಗುತ್ತೆ. ಇದಾದ ಬಳಿಕ ಆ ಮೇಕೆಯ ದೇಹವನ್ನು ಪರೀಕ್ಷಿಸಿದಾಗ ಮೇಕೆಯ ಒಳಭಾಗ ವಿಚಿತ್ರ ರೀತಿಯಿಂದ ಬೆಂದು ಹೋಗಿ ಕಪ್ಪು ಬಣ್ಣಕ್ಕೆ ತಿರುಗಿರುತ್ತೆ. ಆದರೆ ಆ ಮೇಕೆಗೆ ಮೇಲಿನಿಂದ ಏನೂ ಕೂಡ ಆಗಿರಲಿಲ್ಲ. ಈ ಒಂದು ಘಟನೆ ಬಹಳ ನಿಗೂಢ ಮತ್ತು ವಿಚಿತ್ರವಾಗಿತ್ತು. ಇದಾದ ಬಳಿಕ ಆದಂಥ ಘಟನೆ ಇದಕ್ಕಿಂತ ಬಹಳ ವಿಚಿತ್ರ. ಹೌದು ಸ್ನೇಹಿತರೆ, ಅಲ್ಲಿದ್ದ ಮೇಕೆಯ ಮಾಂಸದ ಒಂದು ಭಾಗದಲ್ಲಿ ಎರಡು ಕ್ರಿಯೇಚರ್ಸ್ ಇದ್ದದ್ದು ಕಂಡು ಬರುತ್ತೆ. ಅಲ್ಲಿ ಇದ್ದಂಥ ಕ್ರಿಯೇಚರ್ಸ್ ಯಾವುದಂದ್ರೆ ಏಲಿಯನ್ಸ್. ಈ ಏಲಿಯನ್ಸ್ ಬೇರೆ ಎಲ್ಲೂ ನೋಡದೆ ಇವರಿಬ್ಬರನ್ನೇ ದಿಟ್ಟಿಸಿ ನೋಡ್ತಾ ಇರುತ್ತೆ. ಇದನ್ನು ನೋಡಿ ಮೆಲ್ ಹೆದರಿ ತಕ್ಷಣ ಕ್ರಿಯೇಚರ್ಸನ್ನು ಪುನಃ ಆ ಹೋಲ್ಗೆ ತಳ್ತಾರೆ. ಈ ಒಂದು ಏಲಿಯನ್ ಕ್ರಿಯೇಚರ್ಸ್ನ ಬಗ್ಗೆ ಅಲ್ಲಿದ್ದ ಜನರ ಬಳಿ ಕೇಳ್ತಾರೆ. ಅಲ್ಲಿದ್ದ ಜನರು ಮೆಲ್ಗೆ ಹೇಳೋದೇನೆಂದರೆ ಈ ಒಂದು ಏಲಿಯನ್ ಕ್ರಿಯೇಚರ್ಸ್ ಆ ಹೋಲಿನ ಸುತ್ತಮುತ್ತಲೂ ಕಾಣಿಸ್ತಾ ಇರುತ್ತೆ. ಹಾಗೂ ಜನರ ಪ್ರಕಾರ ಈ ಒಂದು ಏಲಿಯನ್ ಕ್ರಿಯೇಚರ್ಸ್ ಜನರ ಬಳಿ ಕಮ್ಯುನಿಕೇಟ್ ಮಾಡಲು ಪ್ರಯತ್ನಿಸುತ್ತಂತೆ. ಮೆಲ್ ಇನ್ನ ಹೆಚ್ಚು ಎಕ್ಸ್ಪೆರಿಮೆಂಟ್ಗಳನ್ನು ಮಾಡ್ತಾರೆ. ಒಂದು ಬಕೆಟ್ನಲ್ಲಿ ನೀರನ್ನು ಹಾಕಿ ಕೆಳಗಡೆ ಕಳಿಸಿದಾಗ ಅದು ಮೇಲ್ ಬರುವಷ್ಟರಲ್ಲಿ ಬರ್ಫ್ ಫಾರ್ಮ್ನಲ್ಲಿ ಇರ್ತಾ ಇತ್ತು. ವಿಚಿತ್ರ ಏನಂದರೆ ಆ ಬರ್ಫ್ ಕೋಲ್ಡ್ ಆಗಿ ಇರ್ತಾ ಇರಲಿಲ್ಲ, ಬದಲಿಗೆ ಬಿಸಿಯಾಗಿ ಇರ್ತಾ ಇತ್ತು. ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ಒಂದು ಬರ್ಫ್
ಇಷ್ಟೊಂದು ವಿಚಿತ್ರವಾಗಿರುತ್ತೆ ಅಂತ, ಈ ಹೋಲ್ನಲ್ಲಿ ನಿಜವಾಗ್ಲೂ ಏನಿದೆ ಅಂತ ಇನ್ನ ತಿಳಿದಿಲ್ಲ. ಹಾಗೂ ಜನರು ಹೇಳೋದೇನೆಂದರೆ ರಾತ್ರಿಯ ಸಮಯದಲ್ಲಿ ಆವಾಗವಾಗ ಈ ಹೋಲ್ನಿಂದ ಒಂದು ಬ್ಲೂ ಲೈಟ್ ಬರುತ್ತೆ, ಅದು ಆಕಾಶದ ಒಂದು ಪರ್ಟಿಕ್ಯುಲರ್ ಸ್ಟಾರನ್ನು ಪಾಯಿಂಟ್ ಮಾಡುತ್ತೆ ಅಂತ ಹೇಳ್ತಾರೆ. ಹಾಗಾದರೆ ಈ ಹೋಲಿಗೆ ಮತ್ತು ಏಲಿಯನ್ಸ್ಗೆ ಏನಾದರೂ ಕನೆಕ್ಷನ್ಸ್ ಇದೆಯಾ? ಇವತ್ತಿನ ದಿನದಲ್ಲಿ ಈ ಎರಡೂ ಹೋಲನ್ನು ಗವರ್ನಮೆಂಟ್ ಮತ್ತು ಸೀಕ್ರೆಟ್ ಏಜೆನ್ಸಿ ನಮ್ಮಿಂದ ಬಚ್ಚಿಟ್ಟಿದೆ, ಮತ್ತು ಇದರ ಎಕ್ಸಾಕ್ಟ್ ಲೊಕೇಶನ್ ಯಾವುದೇ ಮ್ಯಾಪ್ನಲ್ಲೂ ಸಹ ಇಲ್ಲ. ಥಿಯರಿಸ್ಟ್ನ ಪ್ರಕಾರ ಬಹುಶಃ ಈ ಹೋಲ್ ಹಿಂದಿಂದಲ್ಲ, ಏನ್ಷಿಯಂಟ್ ಪೀರಿಯಡಿಂದ ಇರಬಹುದು. ಈ ಹೋಲನ್ನು ಏನ್ಷಿಯಂಟ್ ಏಲಿಯನ್ಸ್ ಕೂಡ ಮಾಡಿರಬಹುದು. ಆದರೆ ನೆನಪಿರಲಿ ಸ್ನೇಹಿತರೆ, ಈ ಒಂದು ವಿಷಯದ ಹಿಂದೆ ಯಾರಿದ್ದಾರೆ ಅಂತ ತಿಳಿದು ಬರಲ್ವೋ, ಅಲ್ಲಿಯವರೆಗೂ ಇದು ನಿಗೂಢವಾಗೇ ಉಳಿಯುತ್ತೆ. ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಅಮಿತ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಮಸ್ಕಾರ.